ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಶ್ರೇಯಾಂಕ ಕುಂದಗೋಳ್. ಬಿಜೆಪಿ ನಾಯಕರು ಈ ದೇಶ ನಮ್ಮದು ಎಂಬ ಭ್ರಮೆಯಲ್ಲಿದ್ದಾರೆ. ಈ ದೇಶದ ಜನತೆ ಬಿಜೆಪಿಗೆ ಪಾಠ ಕಲಿಸ್ತಾರೆ ಎಂದ ಸತೀಶ್ ಜಾರಕಿಹೊಳಿ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಕೆಲವರು ಜಾತಿ ಧರ್ಮದ ಮೇಲೆ ಗೆದ್ದು ಬಂದಿದ್ದಾರೆ. ಗ್ರೌಂಡ್ ರಿಯಾಲಿಟಿ ಅವರಿಗೆ ಗೊತ್ತಿಲ್ಲ. ಅವರ ವಿರುದ್ಧ ಮಾತನಾಡಿದ್ರೆ ದೇಶ ದ್ರೋಹ ಅಂತ ಹೇಳ್ತಾರೆ ಎಂದಿದ್ದಾರೆ. ವಹಿಸ್ಬೇಕಲ್ಲ ಅವ್ರಿಗೆ, ಒಬ್ಬ 5 ಲಕ್ಷ ಮನೆ ಕಳ್ಕೊಂಡ ಏನು ಮುಖ್ಯಮಂತ್ರಿಗೆ ಭೇಟಿ ಆಗ್ಲಿಕ್ಕೆ ಆಗ್ತದ? ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತದ್ರೆ ಆಗೋಲ್ಲ. ಅದಕ್ಕೇನು ಅದು ಇತಿ ಇಲ್ಲ ಮಿತಿ ಇಲ್ಲ. ಅವರು ಆರ್ಚ್ ಬಂದಿವನ ಭ್ರಮೆಯಲ್ಲಿದ್ದಾರಲ್ಲ, ಅವರು ಈ ದೇಶ ನಮ್ದು ಅನ್ನೋ ಭ್ರಮೆಯಲ್ಲಿದ್ದಾರೆ. ಮತ್ತೆ ಒಂದಿನ ಅವ್ರಿಗೆ ಪಾಠ ಕಲಿಸಿದ್ರು ಬಂದಾಗ ಅವ್ರಿಗೆ ಯಾರು ಆಗ್ತೈತೆ, ಜನರ ಶಕ್ತಿ ಏನತ್ತ? ನಾವೇ ಕೇಳ್ಬೇಕ್ರಿ, ನಮ್ಮ ಯಾರು ಮನೆ ಹೋಗ್ಯಾವ? ಅಲ್ಲಿ ಇಟ್ಕೊಂಡು ಯಾರು ಮನೆ ಬಿದ್ದಿಲ್ಲ, ಬಿದ್ದಿದ್ದು ಜನರದು. ಅವ್ರು ಒಬ್ಬೊಬ್ರು ಇಂಡಿವಿಜುವಲ್ ಆಗಿ 10,000 ಬೇಕಂತ ಬೆಳವಂಗೆ ಬರ್ಲಿಕ್ಕೆ ಆಗೋಲ್ಲ. ಒಂದು 2,000 ರೂಪಾಯಿ ಖರ್ಚಾಗಿದ್ದು ಬರಲಿಕ್ಕೆ ಅವ್ನು ಅಲ್ಲೇ ಇರ್ತಾನೆ. ನಾವು ಯಾರು ಬಂದಾಗ ಅವ್ನು ರಿಕ್ವೆಸ್ಟ್ ಮಾಡ್ತಾನೆ, ನಮ್ಮ ದುಡ್ಡು ಬದಲ ಕೊಡಿಸಿ ಅಂತ. ಇಷ್ಟೇ ಪರಿಸ್ಥಿತಿ. ಪ್ರತಾಪ್ ಸಿಂಹ ಅವರು ಮೋದಿ ಅವ್ರಿಗೆ ಬೈದ್ರೆ ಆಕಾಶಕ್ಕೆ ಉಗುಳದಂಗೆ ಅಂತೇಳಿ ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಾರ. ಅವ್ರ ಪಕ್ಷದಾರ ಸಾಕಷ್ಟು ಬೈದಾರಲ್ಲ, ಇನ್ನು ನಾವೇನು ಹೇಳಿದ್ದು, ಅವ್ರ ಪಕ್ಷದಾರ ಸಾಕಷ್ಟು ಅವ್ರಿಗೆ ಪ್ರತಿಯೊಂದು ಮಾಡಿದ್ದಾರೆ. ಅಲ್ಲ ಏನು ಸರ್ ಇಂಥ ಒಂದು ಜವಾಬ್ದಾರಿ ಸ್ಥಾನದಾಗ ಇಟ್ಕೊಂಡು? ಅದು ಗ್ರೌಂಡ್ ರಿಯಾಲಿಟಿ ಬೇರೆ ಇರ್ತೈತೆ. ಇವರು ಧರ್ಮದ ಹೆಸರು ಮ್ಯಾಗ ಆರಿಸಿ ಬರ್ತಾರೆ, ಕೆಲವರು ಜನ ಜಾತಿ ಹೆಸರು ಮ್ಯಾಗ ಆರಿಸಿ ಬರ್ತಾರೆ. ಅವರಿಗೆ ಕೆಳಗೆ ರಿಯಾಲಿಟಿ ಗೊತ್ತಿರೋಲ್ಲ. ಸೊ ಹೀಗಾಗಿ ಮಾಡ್ತಾರೆ. ಯಾರು ಕೆಳಗಡೆ ಇರ್ತಾರೆ ಗ್ರೌಂಡ್ ಲೆವೆಲಲ್ಲಿ, ಅವ್ರಿಗೆ ಹೆಚ್ಚು ಅನುಭವ ಇರ್ತೈತೆ. ಇವ್ರು ಕೆಲವರು ಏಕಾಏಕಿ ಭಾಷಣ ಚೆನ್ನಾಗಿ ಮಾಡ್ತಾನೆ, ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ತಾನೆ, ಕೆಲವರು ಟಿಕೆಟ್ ಕೊಟ್ಟರು ಮೊನ್ನೆ BJP ಅವರು, ಅಂಥದ್ರಲ್ಲಿ ಕೆಲವರು ಬಂದರು. ಇನ್ನು ಅವರು ಹಾಗೆ ಪ್ರೆಸೆಂಟೇಷನೇ ಕೊಡೋರು, ಅವರು ನಮ್ಮ ದೇಶ ಹಿಂಗಿದೆ ಹಂಗಿದೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಾರೆ, ಹೊರತಾಗಿ ರಿಯಾಲಿಟಿ ಗೊತ್ತಿರಲ್ಲ ಅವ್ರಿಗೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.